ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು 1893 ಸೆಪ್ಟೆಂಬರ್ 11 ಅಮೆರಿಕಾದ ಚಿಕಾಗೋ ನಗರದಲ್ಲಿ ಸ್ವಾಮಿ ವಿವೇಕಾನಂದರವರು ಮಾಡಿದ ಐತಿಹಾಸಿಕ ಭಾಷಣ ಭಾರತ ಇತಿಹಾಸದ ಪುಟಗಳಲ್ಲಿ ಮರೆಯಲಾಗ ಕ್ಷಣ. ಈ ಒಂದು ಭಾಷಣವನ್ನು ಕನ್ನಡದಲ್ಲಿ ಅನುವಾದ ಮಾಡಲು ನಾನು ಪ್ರಯತ್ನಿಸಿದ್ದೀನಿ. ನನ್ನ ಪ್ರಯತ್ನಕ್ಕೆ ನೀವು ಲೈಕ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ಕೊಡಿ. ಅದೇ ರೀತಿಯಾಗಿ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಬರಬೇಕು ಅಂತಂದರೆ ಕೆಂಪು ಬಟನ್ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಐಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗಿತಕ್ಕಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರಲು ಸಾಧ್ಯ. ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡೋಣ, ಬನ್ನಿ. ಅಮೆರಿಕಾದ ನನ್ನ ಸಹೋದರ ಸಹೋದರಿಯರೇ, ಜಗತ್ತಿನ ಅತ್ಯಂತ ಪುರಾತನ ಸಂತರ ಸಮುದಾಯದ ಪರವಾಗಿ, ಎಲ್ಲ ಧರ್ಮಗಳ ಮಾತೆಯ ಪರವಾಗಿ ನಾನು ನಿಮಗೆ ಧನ್ಯವಾದಗಳು ಹೇಳುತ್ತೇನೆ. ಅನೇಕ ವರ್ಗಗಳಲ್ಲಿ ಹಂಚಿ ಹೋಗಿರುವ ಲಕ್ಷಾಂತರ ಹಿಂದೂ ಜನತೆಯ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಕೇವಲ ಸಮನ್ವಯ ಒಂದೇ ಅಲ್ಲ, ಸ್ವೀಕಾರದ ಪಾಠವನ್ನು ವಿಶ್ವಕ್ಕೆ ಸಾರಿದ ಧರ್ಮಕ್ಕೆ ನಾನು ಸೇರಿದವನು ಎಂಬುದು ನನ್ನ ಪಾಲಿನ ಅಭಿಮಾನ. ಸರ್ವ ಧರ್ಮಗಳನ್ನು ಸಮಭಾವದಿಂದ ನೋಡುವುದು ಮಾತ್ರವಲ್ಲ, ಎಲ್ಲ ಧರ್ಮಗಳು ನಿಜವೆಂದು ನಾವು ಸ್ವೀಕರಿಸುತ್ತೇವೆ. ಭೂಮಿಯ ಮೇಲಿನ ಎಲ್ಲ ಧರ್ಮಗಳ ಎಲ್ಲ ದೇಶಗಳ ಪೀಡಿತರು ಹಾಗೂ ಅನಾಥರಿಗೆ ಆಶ್ರಯ ನೀಡಿದ ಧರ್ಮ ನನ್ನದು ಎಂಬುದು ನನ್ನ ಹೆಮ್ಮೆ. ರೋಮನ್ ನಿರಂಕುಶಾಧಿಪತ್ಯದಿಂದ ತಮ್ಮ ಪತ್ರ ದೇವಾಲಯಗಳು ಪುಡಿ ಪುಡಿಯಾಗಿದ್ದನ್ನು ಕಂಡು ಜೀವ ಉಳಿಸಿಕೊಳ್ಳಲು ದಕ್ಷಿಣ ಭಾರತಕ್ಕೆ ಬಂದ ಇಸ್ರೇಲಿಯರು ನಮ್ಮ ವಿಶಾಲ ಕೌದಿಯಲ್ಲಿ ಸೇರಿ ಹೋದ ಪರಿಶುಭ್ರ ಬಟ್ಟೆಯ ತುಣುಕುಗಳಾಗಿದ್ದಾರೆ. ಹಾಗೆಯೇ ಭವ್ಯ ಜರಾತುಷ್ಟ ದೇಶ ಧರ್ಮಗಳಿಗೂ ನಮ್ಮಲ್ಲಿ ನೆಲೆ ಇದೆ. ಮತ ಭೇದಗಳು ಅಂಧಶ್ರದ್ಧೆ ಹಾಗೂ ಅದರ ಭಯಾನಕ ಉತ್ಪನ್ನವಾದ ಮೂಲಭೂತವಾದಗಳು ಈ ಸುಂದರ ಪೃಥ್ವಿಯನ್ನು ತುಂಬ ಹಿಂದಿನಿಂದಲೇ ಆಕ್ರಮಿಸಿಕೊಂಡಿವೆ. ಅವು ಧರೆಯನ್ನು ಹಿಂಸಾಚಾರದ ವಿಷಯದಿಂದ ತುಂಬಿಸಿವೆ, ಮಾನವ ರಕ್ತದಿಂದ ಪದೇ ಪದೇ ತೊಯಿಸಿವೆ, ನಾಗರಿಕತೆಯನ್ನು ನಾಶಗೊಳಿಸಿವೆ, ಇಡೀ ದೇಶವನ್ನೇ ಸರ್ವನಾಶಕ್ಕೆ ದೂಡಿವೆ. ಇಂಥ ಭಯಾನಕರ ಅಸುರರ ಕಿರುಕುಳ ಇಲ್ಲದೆ ಹೋಗಿದ್ದರೆ ಮನುಷ್ಯ ಸಮಾಜ ಈಗಿರುವ ಸ್ಥಿತಿಗಿಂತ ಮುಂದಿರಬೇಕಿತ್ತು. ಇಂದಿನ ಸಮ್ಮೇಳನದ ಹೆಸರಿನಲ್ಲಿ ಬಾರಿಸಲಾಗುತ್ತಿರುವ ಮುಂಜಾನೆಯ ಗಂಟೆಯ ಧ್ವನಿ ಎಲ್ಲ ಮೂಲಭೂತವಾದಗಳ ಖಡ್ಗದ ಅಥವಾ ಲೇಖನಿಯ ಮೂಲಕ ಪ್ರವಹಿಸುವ ಅಂಧಶ್ರದ್ಧೆಗಳ ಮರಣ ಶಾಸನವಾಗಲಿ. ಒಂದೇ ಗಮ್ಯದೆಡೆಗೆ ಸಾಗುವ ಮಾನವ ಜೀವನಗಳ ನಡುವೆ ಒಡಕು ಮೂಡಿಸುವ ಯೋಚನೆಗಳು ಕೊನೆಯಾಗಲಿದೆ ಎಂದು ದೃಢವಾಗಿ ನಂಬುತ್ತೇನೆ. ಮತೀಯ ಏಕತೆಯ ಸಮಾನ ನೆಲೆ ಏನು ಎಂಬ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ಇಲ್ಲಿ ನಾನು ನನ್ನದೇ ತತ್ವವನ್ನು ಮತ್ತೆ ಹೇಳುವುದಿಲ್ಲ. ಆದರೆ ಇಂಥ ಏಕತೆ ಒಂದು ಧರ್ಮದ ದಿಗ್ವಿಜಯ ಹಾಗೂ ಉಳಿದ ಧರ್ಮಗಳ ಸರ್ವನಾಶದಿಂದ ಉಂಟಾಗುತ್ತದೆ ಎಂದು ಭಾವಿಸುವ ಇಲ್ಲಿದ್ದರೆ ಅವರಿಗೆ ನನ್ನ ಕಿವಿಮಾತು. ಸಹೋದರರೇ, ನಿಮ್ಮದು ಅಸಂಭವನೀಯ ನಂಬಿಕೆ. ಕ್ರೈಸ್ತನೊಬ್ಬ ಹಿಂದೂ ಆಗಬೇಕೆಂದು ನಾನು ಬಯಸಲೇ? ಹಿಂದೂ ಅಥವಾ ಬೌದ್ಧನೊಬ್ಬ ಕ್ರೈಸ್ತನಾಗಬೇಕೆಂದು ಬಯಸಲೇ? ಹಾಗೆ ಮಾಡಿದರೆ ದೇವರು ನನ್ನನ್ನು ತಡೆಯಲಿ. ಬೀಜವನ್ನು ನೆಲದಲ್ಲಿ ಬಿತ್ತಲಾಗುತ್ತದೆ. ಮಣ್ಣು, ಗಾಳಿ, ನೀರು ಅದರ ಸುತ್ತಲೂ ಇವೆ. ಬೀಜವು ಮಣ್ಣು ಅಥವಾ ಗಾಳಿ ಅಥವಾ ನೀರಿಗೆ ಮಾರ್ಪಾಡಾಗುತ್ತದೆ? ಇಲ್ಲ, ಅದು ಸಸಿಯಾಗಿ ಚಿಗುರಾಗುತ್ತದೆ. ಅದರ ಸ್ವಂತ ಬೆಳವಣಿಗೆಯ ನಿಯಮದಂತೆಯೇ ಅದು ಬೆಳೆಯುತ್ತದೆ. ಗಾಳಿ, ಬೆಳಕು ನೀರನ್ನು ಹೀರುತ್ತದೆ, ಅವುಗಳನ್ನು ಸಸ್ಯ ಶಕ್ತಿಯಾಗಿ ಬದಲಿಸುತ್ತದೆ, ಬೆಳೆಯುತ್ತದೆ. ಕ್ರೈಸ್ತನು ಹಿಂದುವಾಗಿ ಬೌದ್ಧನಾಗಿ ಬದಲಾಗಬೇಕಿಲ್ಲ, ಅಥವಾ ಬೌದ್ಧ ಹಿಂದೂ ವ್ಯಕ್ತಿಯ ಕ್ರೈಸ್ತನಾಗಿ ಮತಾಂತರಗೊಳ್ಳಬೇಕಾಗಿಲ್ಲ. ಪ್ರತಿಯೊಬ್ಬನೂ ಇತರರ ಶಕ್ತಿಯನ್ನು ಗೌರವಿಸಿ ಸ್ವಂತಿಕೆಯನ್ನು ಉಳಿಸಿಕೊಂಡು ತನ್ನದೇ ಬೆಳವಣಿಗೆಯ ನಿಯಮದಂತೆ ವೃದ್ಧಿಸಬೇಕು. ಎಲ್ಲ ಧರ್ಮಗಳ ಘೋಷಣೆಯಲ್ಲಿ ಶೀಘ್ರವೇ ಇವುಗಳನ್ನು ಕಾಣುವ ಕಾಲ ಬರಲಿದೆ. ಕಚ್ಚಾಡಬೇಡಿ, ನೆರವಾಗಿ ಜೀರ್ಣಿಸಿಕೊಳ್ಳಿ, ಹಾಳು ಮಾಡಬೇಡಿ,
ಸಾಮರಸ್ಯ ಮತ್ತು ಶಾಂತಿಯೇ ಹೊರತು ಅಂತಃಕಲಹ ಬೇಡ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಸಲಹೆ ಸೂಚನೆಗಾಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.